ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಯಾವಾಗ ಗೆದ್ರೋ ಮಂಡ್ಯದಲ್ಲಿದ್ದಂತಹ ಸಂಸದರು, ಶಾಸಕರು, ಹಾಗೆ ಇವತ್ತಿನ ಒಂದು ನಾಯಕರು ಅನ್ಸ್ಕೊಂಡಿರುವಂತಹ ಶಿವರಾಮೇಗೌಡರಿಗೆ ಸಿಕ್ಕಾಬಟ್ಟೆ ಕೋಪ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಮಂಡ್ಯ ರಕ್ಷಿಸಿ ಅಂತ ಚಳುವಳಿಯನ್ನ ಆರಂಭಿಸ್ತಾರಂತೆ ಶಿವರಾಮೇಗೌಡರು. ಇವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನ ಸಂಪೂರ್ಣವಾಗಿ ಇಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಆಡಳಿತ ವ್ಯವಸ್ಥೆ ಸೂತ್ರ ಹರಿದ ಗಾಳಿಪಟೆದಂತಾಗಿದೆಯಂತೆ, ಕಾನೂನು ವ್ಯವಸ್ಥೆ ಕುಸಿದಿದೆಯಂತೆ, ಕಾನೂನು ಬಾಹಿರ ಚಟುವಟಿಕೆಗಳು ಎಲ್ಲೆ ಮೀರಿದೆಯಂತೆ. ಹೀಗಾಗಿ ತಕ್ಷಣ ಅಧಿಕಾರಿ ವರ್ಗಕ್ಕೆ ಬಿಸಿ ಮುಟ್ಟಿಸಿ ಆಡಳಿತ ವ್ಯವಸ್ಥೆಯನ್ನ ಸುಧಾರಿಸಿ ಜಿಲ್ಲೆಯನ್ನ ರಕ್ಷಿಸಬೇಕು ಅಂತ ಶಿವರಾಮೇಗೌಡರು ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರ ಸುಮಾರು 3 ಪುಟಗಳನ್ನ ಒಳಗೊಂಡಿದೆ. ಶಿವರಾಮೇಗೌಡರು ಜಿಲ್ಲೆಯಲ್ಲಿ ಯಾವ ರೀತಿ ಕಾನೂನು ವ್ಯವಸ್ಥೆ ಕುಸಿದಿದೆ, ಏನೆಲ್ಲ ಅಹಿತಕರ ಘಟನೆಗಳು ನಡೀತಾ ಇದಾವೆ ಅನ್ನೋದನ್ನ ವಿವರವಾಗಿ ಉಲ್ಲೇಖಿಸಿದರಂತೆ. ಹಾಗೆ ತಮ್ಮ ಫೇಸ್ಬುಕ್ ನಲ್ಲಿ ಈ ಪತ್ರದ ವಿವರವನ್ನ ಪ್ರಕಟಿಸಿರುವಂತಹ ಶಿವರಾಮೇಗೌಡರು ಜಿಲ್ಲೆಯ ರಕ್ಷಣೆಗಾಗಿ ಸಿಎಂ ರವರಿಗೆ ಮೊರೆ ಹೋಗಿದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ತಾವು ಅಧಿಕಾರ ಸ್ವೀಕಾರದಿಂದ ಕಷ್ಟಪಟ್ಟು ದುಡಿತಾ ಇರುವಂತಹ ಕುಮಾರಸ್ವಾಮಿಗಳಿಗೆ ಈ ಪತ್ರ ಅಂತ ಅದರ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ. ಅವರು ಜಿಲ್ಲೆಯ ರೈತಾಪಿ ವರ್ಗದ ಏಳಿಗೆಗೋಸ್ಕರ ಶಾಶ್ವತವಾದಂತಹ ಪರಿಹಾರವನ್ನು ಒದಗಿಸೋದಿಕ್ಕೆ ನೀವೇನೋ 8,000 ಕೋಟಿಯ ಬೃಹತ್ ಅನುದಾನದ ಒಂದು ಗುಚ್ಛವನ್ನೇ ದಯಪಾಲಿಸಿದ್ದೀರಿ, ಇದಕ್ಕೋಸ್ಕರ ಜಿಲ್ಲೆಯ ಸಮಸ್ತ ಜನರು ಕೂಡ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅಂತ ಬರೆದಿದ್ದಾರೆ. ಅಭಿವೃದ್ಧಿಯ ಪಥದತ್ತ ದಾಪುಕಾಲು ಹಾಕುತ್ತಿರುವ 2 ಮಹಾನಗರಗಳ ಕೊಂಡಿಯಂತೆ ಕಂಗಳಿಸ್ತಾ ಇರುವಂತಹ ನಮ್ಮ ಮಂಡ್ಯ ಜಿಲ್ಲೆಗೆ ಬಾಲಗ್ರಹ ಬಡಿ ಅನ್ನೋ ರೀತಿಯಲ್ಲಿ ಆಗಿದೆ. ಪೆಟ್ಟಿ ಅಂಗಡಿ, ಲಿಕ್ಕರ್ ದಂಧೆ, ಹಾಗೆ ಬಡ್ಡಿ ದಂಧೆ ಜಾಸ್ತಿ ಆಗ್ತಿದೆ. ಜಿಲ್ಲೆಯಲ್ಲಿ ಅನೇಕ ವರ್ಷಗಳಿಂದ ಬೀಡುಬಟ್ಟಿರುವಂತಹ ಭ್ರಷ್ಟಾಚಾರದ ಕೊನೆಗೊಳಿಸಬೇಕಾಗಿದೆ. ಹೀಗಾಗಿ ಸಮುದಾಯದ ಅಭ್ಯುದಯಕ್ಕೋಸ್ಕರ ಕೆಲಸ ಮಾಡಬೇಕಾಗಿದೆ. ಒಂದು ಮಾದರಿ ಆಡಳಿತವನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಿದ್ದೀವಿ. ಇದೆಲ್ಲಾನು ಇತಿಹಾಸದ ಪೌರುಷಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಇದು ನಿಮ್ಮ ಅಭಿಮಾನಿ ವರ್ಗದ ಒಂದು ಒಕ್ಕರಲಿನ ಬೇಡಿಕೆಯಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೆಲ್ಲಾನು ಯಾವ ರೀತಿಯಾದಂತಹ ಮುಖವನ್ನ ಕಾಣುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಅನಿಸಿಕೆ ಕಾಮೆಂಟ್ಗಳನ್ನ ಹಾಕಿ ಸ್ನೇಹಿತರೆ.